ಅದ್ಭುತ ನಿಸರ್ಗದ ವೈಚಿತ್ರ್ಯಗಳಲ್ಲೊಂದು. ಹೂವಿನ ಚೆಲುವಿನ ಮುಂದೆ ಎಲ್ಲವೂ ನಗಾಣ್ಯ. ಇಂತಹ ಬಗೆಬಗೆಯ ಹೂವುಗಳ ಪೈಕಿ ರೈನ್ ಲಿಲಿ ಹೂವು ಕೂಡ ಒಂದು. ದೊಡ್ಡಬಳ್ಳಾಪುರದ ಮುತ್ತೂರು ಕೆರೆ ಅಂಚಿನಲ್ಲಿ ಎಲ್ಲೋ ರೈನ್ ಲಿಲಿ ಹೂವುಗಳ ಲೋಕವೇ ಅನಾವರಣಗೊಂಡಿದೆ. ಸುಮಾರು 8-10 ಎಕರೆ ಜಾಗದಲ್ಲಿ ಪ್ರಕೃತಿ ಸಹಜವಾಗಿ ಹೂವುಗಳು ಅರಳಿ ನಿಂತಿದ್ದು ಜನರನ್ನ ಆಕರ್ಷಿಸುತ್ತಿವೆ. ಕೆರೆ ಅಂಚಿನಲ್ಲಿ ಒಂದೇ ಎತ್ತರದ ಒಂದೇ ಗಾತ್ರದ ಹಾಗೂ ಒಂದೇ ಬಣ್ಣದ ಹೂಗಳು ಅರಳಿತ್ತು. ಉದ್ಯಾನವನದಂತೆ ಕಣ್ಮನ ಸೆಳೆಯುತ್ತಿದೆ. ಮೆಕ್ಸಿಕೋ ಮೂಲದ ರೈನ್ ಲಿಲಿ ಹೂವುಗಳಲ್ಲಿ ಗುಲಾಬಿ, ಹಳದಿ ಮತ್ತು ಬಿಳಿ ಬಣ್ಣದ ಹೂಗಳನ್ನ ಕಾಣಬಹುದು. ಇಲ್ಲಿ ಮಾತ್ರ ಕೇವಲ ಹಳದಿ ಬಣ್ಣದ ಲಿಲಿ ಹೂಗಳೇ ಅರಳಿ ನಿಂತಿರುವುದು ವಿಶೇಷ. ಬಿರುಸಾದ ಮಳೆ ಮತ್ತು ಜಡಿಮಳೆಯಾದಾಗ ಈ ಹೂಗಳು ಅರಳಲು ಪ್ರಾರಂಭಿಸುತ್ತವೆ. ತೇವಾಂಶವಿರುವ ಜಾಗ ಮತ್ತು ಹುಲ್ಲುಗಾವಲು ಪ್ರದೇಶ ರೈನ್ ಲಿಲಿ ಬೆಳೆಯಲು ಸೂಕ್ತ. ಆದ್ರಲ್ಲಿ ಒಮ್ಮೆಲೆ ಇಷ್ಟು ಪ್ರಮಾಣದಲ್ಲಿ ಹೂವುಗಳು ಅರಳಿ ನಿಂತಿರುವುದು ಸ್ಥಳೀಯರ ಅಚ್ಚರಿಗೆ ಕಾರಣವಾಗಿದೆ. ಈ ಒಂದು ಯೆಲ್ಲೋ ಲಿಲ್ಲಿ ರೈನ್ ಅಂತ ಅನ್ಬಿಟ್ಟು ಈ ಮಳೆ ಬರುವಂತ ಸಂದರ್ಭದಲ್ಲಿ ಈ ತರ ಈ ಗ್ರಾಸ್ ಎಲ್ಲ ಎಲ್ಲಿರುತ್ತೆ, ಸೊ ಆ ತರ ಒಂದು ಜಾಗದಲ್ಲಿ ಈ ತರ ಯೆಲ್ಲೋ ಕಲರ್ ಚಿಕ್ಕ ಚಿಕ್ಕವಾದಂತ ಒಂದು ಹೂಗಳು ಬೆಳೆದಿದೆ. ಮಿದೂರು ಕೆರೆ ಸುತ್ತಮುತ್ತ ಈ ಜಾಗ ಸ್ಥಳಗಳಲ್ಲಿ ನಾವು ಈ ನಡುವೆ ಎಲ್ಲೂ ನೋಡೇ ಇರಲಿಲ್ಲ. ಸುಮಾರು ವರ್ಷಗಳಿಂದ ಈ ಸರಿ ಮಾತ್ರನೇ ಮೊನ್ನೆ ಒಂದು ರೀಸೆಂಟ್ ಆಗಿ ಏನೊಂದು 2-3 ಅಂದ್ರೆ ಒಂಥರ ಒಂದು ಅದಾಗದೇ ಬೆಳ್ಕೊಂಡಿರುವಂತ ಒಂದು ಉದ್ಯಾನವನ ತರನೇ ಇದು ಆಗಿದೆ. ಈ ಒಂದು ಸ್ಥಳ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ನೀವೇ ನೋಡ್ಬೋದು. ಒಟ್ಟಿನಲ್ಲಿ ಎಲ್ಲೋ ರೈನ್ ಲಿಲಿ ಕಣ್ತುಂಬಿಕೊಳ್ಳಲು ದೊಡ್ಡಬಳ್ಳಾಪುರದ ನಿವಾಸಿಗಳು ಮುತ್ತೂರು ಕೆರೆಯತ್ತ ಲಗ್ಗೆ ಇಟ್ಟಿದ್ದು ಹೂಗಳ ಮಧ್ಯೆ ನಿಂತು ಫೋಟೋ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುತ್ತಿದ್ದಾರೆ. ಇಟಿವಿ ಭಾರತ, ಬೆಂಗಳೂರು ಗ್ರಾಮಾಂತರ. ಪ್ರತಿ ಕ್ಷಣದ ಮತ್ತು ಅಪ್ಡೇಟ್ ಸುದ್ದಿಗೆ ವಿಡಿಯೋ ಆಧಾರಿತ ಇಟಿವಿ ಭಾರತ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಇದು ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.